हाय नमस्कार एल्लरिगू अमर्स कुकरिगे स्वागत। इवत्तु नावु घी राइस मत्ते दम आलू माडक होग्ता इद्दीवि। ಅದಾಗಿ 8 ರಿಂದ 10 ಆಲೂಗಡ್ಡೆ ತಗೊಳ್ಳಿ, ಅದನ್ನ ಬೇಯಿಸ್ಕೊಳ್ಳಿ, ಅದಕ್ಕೆ ತೂತುಗಳಿಡಿ, ಫೋರ್ಕ್ ತಗೊಂಡು ಅದಕ್ಕೆ ತೂತುಗಳಿಟ್ಕೊಂಬಿಡಿ। ಬಾಣಲಿಲಿ ಎಣ್ಣೆ ಬಿಸಿಗೆ ಇಟ್ಬಿಟ್ಟು ಅದರಲ್ಲಿ ಆಲೂಗಡ್ಡೆ ಹಾಕ್ಕೊಳ್ಳಿ। ಆಲೂಗಡ್ಡೆ ಹಾಕ್ಕೊಂಡಿದ್ದಾದ ನಂತರ ಚೆನ್ನಾಗಿ ಫ್ರೈ ಮಾಡಿ, ಅದನ್ನು ಫ್ರೈ ಮಾಡೋದು ಅಂದರೆ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅದು। ಇವಾಗ ಆಲೂಗಡ್ಡೆ ಚೆನ್ನಾಗಿ ಗೋಲ್ಡನ್ ಬ್ರೌನಲ್ಲಿ ಫ್ರೈ ಆದಮೇಲೆ ಅದನ್ನು ಎಣ್ಣೆಯಿಂದ ತೆಗೆದಿಕ್ಕೊಂಬಿಡಿ। ಚಿಕ್ಕದೊಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಳ್ಳಿ। ಅದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ರುಬ್ಬಿಟ್ಕೊಂಡಿರೋದು ಹಾಕ್ಕೊಳ್ಳಿ। ಈಗ ಅದಕ್ಕೆ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ। ಈಗ 2 ರಿಂದ 3 ನಿಮಿಷ ಅದನ್ನ ಚೆನ್ನಾಗಿ ಕಲಸ್ಕೊಳ್ಳಿ। ಬಾಣಲಿಯಲ್ಲಿ ಎಣ್ಣೆ ಬಿಸಿ ಇಟ್ಕೊಳ್ಳಿ, ಅದ ನಂತರ ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಅದನ್ನ। ಅದಕ್ಕೆ ಸ್ವಲ್ಪ ಹಿಂಗು ಮತ್ತೆ 1.5 ಟೀಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ। ಈಗ ಅದಕ್ಕೆ ಧನಿಯಾ ಪುಡಿ 1 ಟೀಸ್ಪೂನ್, ಚಾಟ್ ಮಸಾಲಾ 1 ಟೀಸ್ಪೂನ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ। ಒಂದು 2 ಚಿಟಿಕೆ ಅರಶಿನದ ಪುಡಿ ಹಾಕ್ಕೊಳ್ಳಿ। ಈಗ ನಾವು ಆಗ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೊಸರು ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ। ಅದಕ್ಕೆ ಆಗಲೇ ಬೇಯಿಸಿ ತೂತ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆಗಳು ಅದನ್ನು ಹಾಕ್ಕೊಳ್ಳಿ। ಇವಾಗ ಅದಕ್ಕೆ ಶುಂಠಿ ಪುಡಿ ಅಥವಾ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ। ನಾನು ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ ಯಾಕಂದರೆ ನನಗೆ ಶುಂಠಿ ಪುಡಿ ಸಿಗಲಿಲ್ಲ। ಅದನ್ನು ಒಂದು 6 ರಿಂದ 10 ನಿಮಿಷ ಚೆನ್ನಾಗಿ ಮುಚ್ಚಿಕ್ಬಿಟ್ಟು ಬೇಯಿಸ್ಬಿಡಿ ಅದನ್ನು। ಈಗ ನನ್ನ ದಮ್ ಆಲೂ ರೆಡಿ ಆಗಿದೆ। ಈಗ ನಾನು ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ। ಗೀ ರೈಸ್ ಮಾಡೋದಕ್ಕೋಸ್ಕರ ಒಂದು ಪ್ರೆಷರ್ ಕುಕ್ಕರ್ ಬಿಸಿಗೆ ಇಟ್ಕೊಳ್ಳಿ। ಬಿಸಿ ಆದ ನಂತರ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ। ಈಗ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ। ಗೋಡಂಬಿ ಮತ್ತು ದ್ರಾಕ್ಷಿ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ತೆಗೆದಿಕ್ಕೊಳ್ಳಿ। ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಳ್ಳಿ। ಈಗ ಅದಕ್ಕೆ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ। 4-5 ಮೆಣಸಿನಕಾಯಿನ ಕುಯ್ದು ಹಾಕ್ಕೊಳ್ಳಿ। ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ। ಅಕ್ಕಿನ ತೊಳೆದಿಟ್ಕೊಂಡು ಅದನ್ನು ಒಂದು 10 ನಿಮಿಷ ನೆನೆಸ್ಕೊಂಡು ಇವಾಗ ಅದನ್ನು ಅದರಿಂದ ನೀರು ತೆಗೆದುಬಿಟ್ಟು ಅದನ್ನು ಹಾಕ್ಕೊಳ್ಳಿ। ಇವಾಗ ಅದನ್ನು ಚೆನ್ನಾಗಿ ಕಲಸ್ಕೊಳ್ಳಿ। 1 ಗ್ಲಾಸ್ ಅಕ್ಕಿ ತಗೊಂಡಿದ್ವಿ, ಅದಕ್ಕೆ ಇವಾಗ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ। ಅದಕ್ಕೆ ಒಂದು 1/2 ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ। ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ। ಅದಕ್ಕೆ 1.5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ। ಈಗ ಪ್ರೆಷರ್ ಕುಕ್ಕರ್ನ ಮುಚ್ಚಿ ಒಂದು 2 ವಿಸಲ್ ಬರೋ ಗಂಟ ಚೆನ್ನಾಗಿ ಬೇಯಿಸಿ। ಈಗ ನಮ್ಮ ಗೀ ರೈಸ್ ರೆಡಿ ಆಗಿದೆ, ಅದನ್ನು ಚೆನ್ನಾಗಿ ಕಲಸ್ಕೊಳ್ಳಿ। ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ಳಿ। ಅದರಲ್ಲಿ ನಾವು ಆಗಲೇ ಹುರ್ಕೊಂಡಿಕ್ಕೊಂಡಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ಳಿ। ಈಗ ನಮ್ಮ ಗೀ ರೈಸ್ ಮತ್ತು ದಮ್ ಆಲೂ ರೆಸಿಪಿ ರೆಡಿ ಆಗಿದೆ। ನಮ್ಮ ಮಧ್ಯಾಹ್ನ ಊಟದಲ್ಲೋ ಅಥವಾ ರಾತ್ರಿ ಡಿನ್ನರ್ಗೋ ನೀವು ತಿನ್ಬೋದು। ಈ ಥರ ತುಂಬ ಅಡುಗೆಗಳು ನೋಡೋಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಬೆಲ್ ಐಕನ್ನು ಒತ್ತಿ। ಹಾಗಾದರೆ ಎಲ್ರಿಗೂ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ। ಅಲ್ಲಿವರೆಗೂ ಎಲ್ರಿಗೂ ಅಮರ್ಸ್ ಕುಕ್ಕರಿ ಕಡೆಯಿಂದ ಬಾಯ್।